ಅದೇ ರೀತಿಯಾಗಿ ಈ ಒಂದು ಸ್ಕೂಲಿನ ತುಂಬಾ ತುಂಬಾ ಧನ್ಯವಾದಗಳು ಬಂಧುಗಳೇ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ದೇವರು ಎಲ್ಲರನ್ನು ನಾವು ಗುರುಗಳೆಂದು ಕರೆಯುತ್ತೇವೆ. ಅದಕ್ಕಾಗಿ ಈ ಒಂದು ಶಿಕ್ಷಾ ಉದ್ದೇಶವೇನೆಂದರೆ ನಮ್ಮದು ಸ್ಲಮ್ ಏರಿಯಾ, ನಾವು ಕೊಳಚೆ ನಿರ್ಮೂಲನಾ ಪ್ರದೇಶದಲ್ಲಿ ಬದುಕುತ್ತಿದ್ದೇವೆ. ಅನಾರೋಗ್ಯದಿಂದ ಎಷ್ಟೋ ಮಕ್ಕಳು ಬಳಲುತ್ತಿದ್ದಾರೆ. ಅಂಥ ಒಂದು ಮನೋ ಒಂದು ಕಂಡುಕೊಂಡು ಅವರು ತಮ್ಮ ವಾತ್ಸಲ್ಯದಿಂದ ಈ ಒಂದು ಸೇವೆ ಸಲ್ಲಿಸಲು ಬಂದಿರ್ತಾರೆ. ಡಾಕ್ಟರ್ ಶ್ರೀ ಹರಳಿ ಅಂಬರೀಶ್ವರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಮುಖ್ಯೋಪಾಧ್ಯಾಯರು ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ ಈ ವಾರ್ಡಿನ ಎರಡು ವಾರ್ಡಿನ ಎಲ್ಲ ತಾಯಂದಿರು ತಂದೆಯರು ಈ ಮಕ್ಕಳಿಗೆ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತಂದು ನಾನು ತಮ್ಮಲ್ಲಿ ಎಲ್ಲರಲ್ಲಿ ಕೂಡ ಪಾಂಪ್ಲೆಟ್ಸ್ಗಳಲ್ಲಿ ಕೂಡ ನಾವು ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಕೂಡ ನಾವು ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ನಮ್ಮ ಶಿಕ್ಷಕರು ಕೂಡ ಭಾಗವಹಿಸ್ತಿದ್ರು. ಅವರಿಗೆಲ್ಲ ಇವತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಅಂಥ ಕಾರ್ಯಕ್ರಮ ಅಂದರೆ ಬೇರೆ ಡ್ಯೂಟಿಗಳಲ್ಲಿ ಹಾಕಿರೋದ್ರಿಂದ ಹಂಗಾಗಿ ಅವರು ಭಾಗವಹಿಸಿಲ್ಲ. ಅದಕ್ಕಾಗಿ ನನಗೇನು ಮತ್ತೆ ಅದಕ್ಕಾಗಿ ನಾನು ಅಷ್ಟು ದೂರದಿಂದ ಈಗ ಬಂದೆ. ಯಾಕಂದರೆ ಯಾರು ಇಲ್ಲ ನೋಡು ಸ್ಕೂಲ್ ಹತ್ರ ಅಂತ ಅನ್ಕೋಬಾರ್ದು ಅನ್ನೋದೇ ಒಂದು ಕಾರಣಕ್ಕೋಸ್ಕರ. ಯಾಕಂದರೆ ಅವರು ನಮಗೆ ಅಷ್ಟೊಂದು ಒಂದು ಅನುಕೂಲವನ್ನು ಮಾಡಿಕೊಡಬೇಕಾದಾಗ ನಮ್ಮ ಮಕ್ಕಳಿಗೆ ಅವ್ರಿಗೆ ನಮ್ಗೆ ಧನ್ಯವಾದ ತಿಳಿಸ್ಬೇಕಾಗೈತಿ. ಅದಕ್ಕಾಗಿ ಈ ವಾರ್ಡಿನಲ್ಲಿ ಯುವಕರೆಲ್ಲ ಸೇರಿ ಈ ಒಂದು ಆಯೋಜನೆ ಮಾಡಿದ್ದಾರಲ್ಲ ಅವ್ರಿಗೆ ಕೂಡ ತುಂಬ ಧನ್ಯವಾದಗಳು. ಅದನ್ನು ನಂಬಿಕೊಂಡಾಗ ಅದಕ್ಕೆ ಸಹಕಾರ ನೀಡ್ತಕ್ಕಂಥ ನಮ್ಮ ಅಂಬರೀಶ್ ಅವರು ಡಾಕ್ಟರ್ ಕೂಡ ನಮ್ಮ ಶಾಲೆ ಪರವಾಗಿ ಈ ವಾರ್ಡಿನ ಪರವಾಗಿ ಧನ್ಯವಾದ. ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ನಾಲ್ಕು ತಿಂಗಳಾದರೂ ಸಹ ಇದು ಮಾಡಬೇಕಾಗಿ ಒಂದು ಇಲ್ಲಿ ನಮ್ಮ ಎರಡು ಕ್ಯಾಂಪಿಗಳಿಗೆ ಎಲ್ಲ ಒಂದು ಸಂಬೇರೆ ಇರೋದ್ರ ಇಲ್ಲಿ ಬಡ ಮಕ್ಕಳಿಗೆ ಒಂದು ಭಾಳ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟಂತೇಳಿ ಅಂಬರೀಶ್ ಅವರಿಗೆ ಧನ್ಯವಾದಗಳಲ್ಲಿ ನಾವು ದುಡಿಯುವಂಥ ವರ್ಗಗಳಿದ್ದು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಆರೋಗ್ಯದ ವಿಚಾರವಾಗಿ ನಮ್ಮ ಗಂಗಾವತಿಯ ವೈದ್ಯರಾದಂಥ ಡಾಕ್ಟರ್ ಅಂಬರೀಶ್ ಹಳ್ಳಿಯವರು ಈ ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡಿ ಇಲ್ಲಿ ಮಕ್ಕಳಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಬೇಕಂತ ಇವತ್ತು ನಿರ್ಧಾರ ತಗೊಂಡಿರೋದು ಭಾಳ ಒಂದು ಸಂತೋಷದ ವಿಷಯ. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಸೇವೆ ಸಲ್ಲಿಸೋದು ಒಂದು ದೊಡ್ಡ ಮಹತ್ವ ಆಗಿದೆ. ಅಂಥದ್ರಲ್ಲಿ ಇವತ್ತು ಈ ಭಾಗದಲ್ಲಿ ದುಡಿತಕ್ಕಂಥ ವರ್ಗಗಳಿದ್ದಾವ ಬಡ ಜನ ಮಕ್ಕಳಿದ್ದಾರ ಅವರಿಗೆ ಹೆಚ್ಚಾಗಿ ಆರೋಗ್ಯ ಕೆಟ್ಟಾಗ ತೋರಿಸೋ ಕಾರಣದಲ್ಲಿ ಒಂದು ಕಾರಣಕ್ಕೆ ಒಂದು ಕ್ಯಾಂಪ್ ಮಾಡ್ಬೇಕಂತೇಳಿ ಇವತ್ತು ಒಂದು ಆರೋಗ್ಯ ಕ್ಯಾಂಪ್ ತಪಾಸಣೆ ಕ್ಯಾಂಪ್ ಮಾಡೋದನ್ನು ನಿರ್ಧಾರ ಮಾಡಿಕೊಂಡು ಇವತ್ತು ನಮ್ಮ ವಾರಿಗೆ ಬಂದಿದ್ದಾರೆ. ನಮ್ಮ ಮೂರು ಎರಡು ವಾರಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಡಾಕ್ಟರ್ ಅಂಬರೀಶ್ ಅವರಿಗೆ. ಸರ್, ನಿಮ್ಮ ಒಳ್ಳೆಯ ನಿರ್ಧಾರ ತಗೊಂಡಿದ್ದೀರಿ, ಹೀಗೆ ನಿಮಗೆ ದೇವರ ಶಕ್ತಿ ಕೊಡಲಿ. ಮತ್ತು ಡಾಕ್ಟರ್ ಅಂಬರೀಶ್ ಅರಳೆಯವರು ಏನಿದ್ದಾರಲ್ಲ, ಅವರೊಂದು ದೊಡ್ಡ ಕುಟುಂಬದಿಂದ ಬಂದಂಥವ್ರು. ಯಾಕಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಅರಳೆಯವ್ರ ಕುಟುಂಬ ಅಂದರೆ ಈ ಭಾಗದಲ್ಲೇ ಮಾದರಿಯಾದಂಥ ಒಂದು ಕುಟುಂಬ. ನಮ್ಮ ಅಪ್ಪನ ದನಿಯವರು ಇರ್ಬೋದು, ಆಮೇಲೆ ನಮ್ಮ ನಾಗರಾಜ ನಾಗಭೂಷಣ ದನಿಯವರು ಇರ್ಬೋದು, ಎಲ್ಲರೂ ಕೂಡ ಏನಪ್ಪ ಅಂದರೆ ಒಂದು ಶರಣ ತತ್ವ ಸಾಹಿತ್ಯ ಒಂದು ದಾಸೋಹದ ಕಡೆಗೆ ಒಂದು ಒಳಗಿಟ್ಟಂಥ ಕುಟುಂಬ. ಅಂಥ ಕುಟುಂಬದಿಂದ ಬಂದಂಥ ಅಂಬರೀಶ್ ಅವರು ಕೂಡ ಇಂಥ ಒಂದು ಸೇವೆ ಮಾಡಬಹುದು ಎಲ್ಲದಕ್ಕಾಗಿ ನಾನು ಮತ್ತೊಮ್ಮೆ ಕೂಡ ಹೃತ್ಪೂರ್ವಕ ಧನ್ಯವಾದ. ಮುಖ್ಯ ಉದ್ದೇಶ ಏನೈತಿ, ಅದು ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಏನು ಬಂದು ಕೊರತೆಗಳು ಏನಿದ್ದಾವೆ ಅದನ್ನೆಲ್ಲ ಸರಿಯಾಗಿ ಪರಿಶೀಲಿಸಿ ಅವರಿಗೆ ಸರಿಯಾದಂಥ ವೈದ್ಯೋಪಚಾರ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇರೋದ್ರಿಂದ ಸೊ ಆ ಕೆಲಸದ ಆ ಕಾರ್ಯಕ್ರಮಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೋಸ್ಕರ ಪರಿಶ್ರಮಿಸಿರ್ತಕ್ಕಂಥ ಎಲ್ಲ ಈ ಮಾರುತೇಶ್ವರ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲರಿಗೂ ವಂದಿಸುತ್ತ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ನಿಮ್ಮೆಲ್ಲರ ಅಭಿಪ್ರಾಯ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ತೋರಿಸ್ಕೊಂಡು ಹೋದ್ರೆ ಮತ್ತೊಬ್ಬ ಆಜುಬಾಜು ಮನೆಯವರಿಗೆ ಹೇಳೋದ್ರಿಂದ ಮತ್ತೆ ಇನ್ನೂ ಜಾಸ್ತಿ ಪೇಷಂಟ್ಗಳು ಬರ್ತಾ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತದೆ. ಇವನ್ನ
ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಶ್ರೀ ಮಾರುತೇಶ್ವರ ದೇವಸ್ಥಾನ ಸಮಿತಿ ಹಿಮ್ಮಳಿ ಕ್ಯಾಂಪ್ ಮಾರುತೇಶ್ವರ ನಗರ ಇವರ ಒಂದು ಸಹಯೋಗದೊಂದಿಗೆ ಇವತ್ತೇನು ಉಚಿತ ಆರೋಗ್ಯ ತಪಾಸಣಾ ಒಂದು ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದರ ಒಂದು ಪ್ರಯೋಜನವನ್ನು ಸುಮಾರು 4-5 ವಾರ್ಡಿನ ಸ್ಲಮ್ ಏರಿಯಾಗಳಲ್ಲಿರ್ತಕ್ಕಂತಹ ಜನರು ಈ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು. ಯಾಕಂತಂದರೆ ಡಾಕ್ಟರ್ ಅರಳಿ ಅಂಬರೀಶ್ ಅವರು ತಮ್ಮ ಬಹಳಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಇವತ್ತು ಒಂದು ಸಮಾಜ ಸೇವೆ ಮಾಡ್ತಕ್ಕಂತಹ ಒಂದು ಉತ್ಸಾಹದಲ್ಲಿ ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಆಲ್ರೆಡಿ ಈಗ ಸುಮಾರು ಒಂದು 4-5 ಈ ಥರ ಒಂದು ಉಚಿತ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಬರ್ತಾಯಿದ್ದಾರೆ. ಇದರಿಂದ ಭಾಳಷ್ಟು ಜನ ಬಡ ಮಕ್ಕಳಿಗೆ ಏನಿದೆಲ್ಲ ಒಳ್ಳೆಯ ಒಂದು ಉತ್ತಮ ಗುಣಮಟ್ಟದ ಔಷಧಿಗಳು ಮತ್ತು ಉತ್ತಮವಾಗಿ ಫ್ರೀಯಾಗಿ ನೋಡ್ತಕ್ಕಂತಹ ಒಂದು ತಪಾಸಣೆ ಕೂಡ ಸಿಗ್ತಾ ಇದೆ. ಇದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಕೆಲಸ ಆಗಿದೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದರೆ ಅವರು ತಮ್ಮ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಬಡಜನಗಳಲ್ಲಿ ಕೂಡ ಬಡವರಿಗಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಅವರು ಅವಾಗವಾಗ ಏರ್ಪಡಿಸ್ತಾನೇ ಇದ್ದಾರೆ. ಅವರಿಗೂ ಕೂಡ ನನ್ನ ಕುಟುಂಬದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಇವತ್ತು ನೋಡ್ಬೋದು ಪ್ರತಿಯೊಬ್ಬರು ಡಾಕ್ಟರು ಬಹಳಷ್ಟು ಬ್ಯುಸಿ ಇದ್ದಾರೆ. ಇವತ್ತು ಗಂಗಾವತಿ ದಿನದಿಂದ ಬೆಳೀತಾನೆ ಇದೆ. ಅದೇ ರೀತಿಗೆ ಸ್ಲಮ್ ಕೂಡ ಅದೇ ರೀತಿಗೆ ಬೆಳೀತಾನೇ ಇದ್ದಾರೆ. ಸ್ಲಮ್ಮಲ್ಲಿರ್ತಕ್ಕಂತಹ ಮಕ್ಕಳಿಗೆ ಒಳ್ಳೆಯದಪ್ಪ ರಕ್ತಹೀನತೆಯಿಂದ ಬಳಲುತ್ತದೆ, ಹೊಟ್ಟೆ ನೋವು ಈ ಥರ ಬಹಳಷ್ಟು ಸಮಸ್ಯೆಗಳಿರ್ಬೋದು, ಜ್ವರ, ನೆಗಡಿ, ಕೆಮ್ಮು ಇವೆಲ್ಲ ಸಾಮಾನ್ಯವಾಗಿರ್ಬೋದು. ಅವುಗಳನ್ನೆಲ್ಲ ಪರೀಕ್ಷಿಸಿ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಆರೋಗ್ಯವನ್ನು ನೀಡುವಲ್ಲಿ ಡಾಕ್ಟರ್ ಅರಳಿ ಅಂಬರೀಶ್ ಅವರ ಪಾತ್ರ ಕೂಡ ಬಹಳಷ್ಟು ಇದೆ ಅಂತ ಹೇಳ್ತೀನಿ. ಹಾಗೂ ಶ್ರೀ ಮಾರುತೇಶ್ವರ ದೇವಸ್ಥಾನ ಸಮಿತಿಯವರು ಏನೇ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು ಅವರು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ